ಚಿನ್ನದ ನಾಡು ಎಂಬ ಹೆಗ್ಗಳಿಕೆ ಪಡೆದಿರುವ ಕೋಲಾರ ಈಗ ಅಕ್ರಮ ಗಣಿಗಾರಿಕೆಗಳ ನಾಡು ಎಂಬ ಹೆಸರು ಪಡೆಯುವತ್ತ ಸಾಗಿದೆ. ಕೋಲಾರದಲ್ಲಿ ಅಕ್ರಮವಾಗಿ ಸುಮಾರು 42 ಎಕರೆ ಪ್ರದೇಶ ವಿಸ್ತೀರ್ಣದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿದೆ ಅಂತ ಜಿಲ್ಲಾಡಳಿತ ಮಾಹಿತಿ ನೀಡಿದೆ. ಈ ಬಗ್ಗೆ ಸ್ಥಳೀಯ ಶಾಸಕ ಮಂಜುನಾಥ ಗೌಡ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿರುವ ಜಿಲ್ಲಾಡಳಿತ ಬರೋಬ್ಬರಿ 42 ಎಕರೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವುದು ಸಾಬೀತಾಗಿದೆ. ಈ ಬಗ್ಗೆ ದೂರುದಾರ ಮಾಲೂರು ಶಾಸಕ ಮಂಜುನಾಥ ಗೌಡ ಮಾಧ್ಯಮದವರಿಗೆ ಮಾಹಿತಿ ನೀಡಿ, ನಾನು ಈ ಬಗ್ಗೆ ಸದನದಲ್ಲಿ ಕೇಳಿದರೆ ಆ ಪ್ರದೇಶದಲ್ಲಿ ಅರಣ್ಯವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಎಂದರು. ಏನ್ ಕ್ರಮ ತಗೋತಾರೆ ನೋಡ. ಅಕ್ರಮ ಗಣಿಗಾರಿಕೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿದರು. ಒಂದು ಏನು ನಡೀತಾ ಇದೆ ಅಂದರೆ 42 ಎಕರೆ ಎನ್ಕ್ರೋಚ್ ಆಗಿದೆ ಲ್ಯಾಂಡು. 42 ಎಕರೆ 93 ಕ್ರೋರ್ಸು ಫೈನ್ ಹಾಕಿದ್ದಾರೆ ಪೆನಾಲ್ಟಿ. ಅದನ್ನು ಒಂದು ಸ್ಟೇಟ್ಮೆಂಟ್ ಮಾಡಿ ಈ ನಮ್ಮ ಸದನ ಸಮಿತಿಗೆ ಡಿ ಸಿ ಅವ್ರು ಕೊಟ್ಟಿದ್ದೆ ಮೂಲ ಕಾರಣ. ಇನ್ನೊಂದು ಏನು ಫ್ರಾಡ್ಜ್ ಡಾಕ್ಯುಮೆಂಟ್ಸ್ ಮಾಡಿ ದಾಖಲೆಗಳು ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಬೇರೆ ರಾಜ್ಯದವ್ರಿಗೆ ಮಾರಿದ್ರಲ್ಲ, ಅದ್ರ ವಿರುದ್ಧ ಕಂಪ್ಲೇಂಟ್ ಮಾಡಿದ್ರು ಡಿ ಸಿ ಅವರು ತಹಸೀಲ್ದಾರ್ ಮುಖಾಂತರ. ಅದು ಒಂದು ಕಾರಣ. ಅದು ಆಗಿ 10-15 ದಿನಕ್ಕೆ ಡಿ ಸಿ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಸರ್ಕಾರ ಇಂಡೈರೆಕ್ಟಾಗಿ ಡೈರೆಕ್ಟಾಗಿ ಸರ್ಕಾರನೇ ಇದೆ ಕೆಲವು ಹೊಣೆ. ಟೋಟಲ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗ್ತಾಯಿದೆ. ಲೂಟಿ ಮಾಡ್ತಾರೆ. ಡೆಲ್ಲಿ, ಬಾಂಬೆ, ಆಂಧ್ರ, ಕೇರಳ ಇವರೆಲ್ಲ ಬಂದು ಇಲ್ಲಿ ಗಣಿಗಾರಿಕೆ ಹೆಂಗೆ ನಡೆಸ್ತಾವ್ರೆ ಅನ್ನೋದು ಕ್ವಶನ್ ಮಾರ್ಕು. ಅವ್ರಿಗೇನಾರ ಸರ್ಕಾರ ಲೀಸ್ ಕೊಟ್ಟಿತ್ತ? ಅವ್ರಿಗೆ ಕೊಟ್ಟಿರೋರು ಯಾರು? 37 ಎಕರೆ ಫಾರೆಸ್ಟ್ ಲ್ಯಾಂಡು ಇಲ್ಲಿ. 37 ಎಕರೆ 96-95 ಸೋಷಿಯಲ್ ಫಾರೆಸ್ಟ್ ಕ್ರಿಯೇಟ್ ಮಾಡ್ತೀವಿ. 99 ಬನ್ನಳ್ಳಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ. ಇವತ್ತು ಫಾರೆಸ್ಟ್ ಎಲ್ಲಿ ಅಂತ ನಾನು ಸದನದಲ್ಲಿ ಕ್ವಶನ್ ಕೇಳಿದ್ರೆ ಅಲ್ಲಿ ಫಾರೆಸ್ಟೇ ಇಲ್ಲ, ಅದು ಖಾಸಗಿ ಜಮೀನು ಅಂತ ಕೊಟ್ಟಿದ್ದಾರೆ ಉತ್ತರ. ತಹಸೀಲ್ದಾರ್ ಕೊಟ್ಟಿರೋ ಕಂಪ್ಲೇಂಟ್ನ ಬಿ ರಿಪೋರ್ಟ್ ಮಾಡಿದ್ದಾರೆ. ನನ್ನ ಜವಾಬ್ದಾರಿ, ನನ್ನ ಕರ್ತವ್ಯ ನಿರ್ವಹಿಸ್ಬೇಕು. ಸುಮಾರು 2 ವರ್ಷದಿಂದ ಡಿ ಸಿ ಅವ್ರಿಗೆ ಇವಕ್ಕೆಲ್ಲ ಗಮನ ತಂದು ಇನ್ನೂ ತನಕ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಡಿ ಸಿ ಅವರು 2 ಆರ್ಡರ್ ಮಾಡ್ತಾರೆ ಈ ಅಕ್ರಮ ಗಣಿಗಾರಿಕೆ ಬೋಗಸ್ ಡಾಕ್ಯುಮೆಂಟ್ಸ್ ವಿರುದ್ಧ. 1 ತಿಂಗಳಾದರೂ ಅವ್ರ ಆರ್ಡರ್ ಇಂಪ್ಲಿಮೆಂಟ್ ಆಗಲ್ಲ. ಆ ಆರ್ಡರ್ನ ತಗೊಂಡೋಗಿ ಸ್ಟೇ ತಗೋಬರ್ತಾರೆ, ಆಮೇಲೆ ಸ್ಟೇ ಇದೆ ಅಂತ. ಡಿ ಸಿ ಅವರು ಸೈನು, ತಹಸೀಲ್ದಾರ್ ಅವರು, ಎ ಸಿ ಅವರು, ಡಿ ಡಿ ಎಲ್ಲ.